ಇವರು ನಾನೇನೋ ಕುರ್ತಾ ಹಾಕೊಂಡ್ ಬಂದಿದ್ದೀನಿ ಅಂತ ಅವ್ರಿಗೆ ಹೇಳ್ಬಿಟ್ಟೆ. ಆದ್ರೆ ಅವ್ರನ್ನ ನಾನು ಹೇಗ್ ರೆಕಗ್ನೈಸ್ ಮಾಡ್ಲಿ? ಅವ್ರನ್ನ ಯಾವ ಬಟ್ಟೆ ಹಾಕೊ ಬಂದಿದ್ದೀರ ಅಂತ ಕೇಳಲ. ಬೇಡ ಬೇಡ, ಚೆನ್ನಾಗಿರಲ್ಲ. ಅವರೇ ಬಂದ್ ನನ್ನ ಮಾತಾಡಿಸ್ಲಿ. ಎಲ್ಲಿದ್ದಾಳಪ್ಪ ಇವಳು? ಸಖತ್ ಕ್ಯೂರಿಯಾಸಿಟಿ ಆಗ್ತಿದೆ. ಅಣ್ಣನ್ ಸೀಕ್ರೆಟ್ ಗರ್ಲ್ ಫ್ರೆಂಡ್ ಹೇಗಿದ್ದಾಳೋ, ಅಣ್ಣನ್ ಪಕ್ಕ ಜೋಡಿ ಆಗ್ತಾಳೋ ಇಲ್ವೋ? ಆಲ್ರೆಡಿ ಬಂದಿದ್ದೀನಿ ಅಂತ ಅಂದ್ರಲ್ಲ, ಕುರ್ತಾ ಹಾಕೊಂಡಿದ್ದೀನಿ ಅಂತಾನೂ ಅಂದ್ರು. ವಾ, ಥ್ರಿಲ್ಲರ್ ಮೂವಿ ನೋಡಿದಾಗ್ಲೂ ಇಷ್ಟೊಂದು ಟೆನ್ಷನ್ ಆಗಿರ್ಲಿಲ್ಲಪ್ಪ. ಚೇಚೆ, ಇವ್ರಾಗಿರೋಕ್ ಸಾಧ್ಯನೇ ಇಲ್ಲ. ನಮ್ಮ ಅಣ್ಣನ್ ಟೇಸ್ಟೇ ಬೇರೆ. ನಮ್ಮಣ್ಣ ಅವ್ರು ಸಕ್ಕದಾಗಿರೋ ಹುಡುಗಿನ ಹುಡುಕಿರ್ತಾರಪ್ಪ. ಹಾ, ಇವರು ಅವತ್ ಪಾರ್ಕ್ ಬರ್ತೀನಿ ಅಂತ ಕೈ ಎತ್ತಿದ್ರಲ್ಲ, ಆ ರೀತಿ ಮತ್ತೆ ಮಾಡ್ತಿಲ್ಲ ತಾನೆ? ಎಸ್, ಇವರೇ ಪಕ್ಕ. ಎಕ್ಸ್ಕ್ಯೂಸ್ ಮೀ, ಸರಸ್ವತಿ ಅವರೇ ನೀವಾ? ಯಾಕೆಂಚರ, ಎಷ್ಟೋ ವರ್ಷ ಆದ್ಮೇಲೆ ಯಾರನ್ನಾರು ಮೀಟ್ ಮಾಡ್ತೀವಲ್ಲ, ಆ ರೀತಿ ಶಾಕಿಂಗ್ ಎಕ್ಸ್ಪ್ರೆಷನ್ ಕೊಡ್ತಿದ್ಯಾ, ಏನಾಯ್ತು ನಿನ್ಗೆ? ಅಯ್ಯೋ, ಅದು ನಾನು ಯಾರೋ ಬೇರೆ ಅನ್ಕೊಂಡ್ಬಿಟ್ಟೆ. ಬೇರೆ ಯಾರು ಅಂತನ? ಯಾರು ಅನ್ಕೊಂಡೆ ಎಂಚರ? ಅದೆಲ್ಲ ಬಿಡಿ ಸರಸ್ವತಿ ಅವರೇ, ನೀವ್ ಯಾಕೆ ಕುರ್ತಾ ಹಾಕೊಂಡ್ ಬಂದ್ರಿ? ಏನಾಗಿದೆ ಈ ಡ್ರೆಸ್ಗೆ? ಯಾಕೆ ನಾನ್ ಕುರ್ತಾ ಹಾಕೋಬಾರ್ದ? ಇದನ್ ಹಾಕೋಬಾರ್ದಿತ್ತು ಅಂತಲ್ಲ, ಇವತ್ ಇದನ್ ಹಾಕೋಬಾರ್ದಿತ್ತು. ಇವತ್ ಹಾಕೋಬಾರ್ದಾಗಿತ್ತು ಅಂದ್ರೆ ಮನೆಯಿಂದ ಇದನ್ನೇ ಅಲ್ವಾ ಹಾಕೊಂಡ್ ಹೊರಟಿದ್ ನಾನು? ಒಟ್ಟಿಗೆ ಬಂದಲ್ಲ ಇಂಚರ. ಅಯ್ಯೋ, ನನ್ ಬುದ್ಧಿ ಎಷ್ಟು ಅಲ್ಲ ಇಂಚರ. ಈ ಡ್ರೆಸ್ ಏನಾಗಿದೆ? ಡ್ರೆಸ್ ಸೂಪರ್ ಆಗೇ ಇದೆ. ಐ ಓನ್ಲಿ ಗಾಟ್ ಕನ್ಫ್ಯೂಸ್. ಕನ್ಫ್ಯೂಷನ್? ನಿನ್ಗೆ ಏನಾಯ್ತು ಇಂಚರ? ಫಸ್ಟ್ ಆಫ್ ಆಲ್ ಇನ್ ಯಾರನ್ನ ಹುಡುಕ್ತಿದ್ಯಾ? ಇನ್ ಯಾರನ್ನ ಹುಡುಕ್ಲಿ ಸರಸ್ವತಿ ಅವರೇ? ಅಣ್ಣನ್ ಸೀಕ್ರೆಟ್ ಗರ್ಲ್ ಫ್ರೆಂಡ್ ನ ಅವಳಿಗೆ ಬಂದಿದ್ದಾಳಂತೆ. ಹೌದಾ? ಎಲ್ಲಿದ್ದಾಳೆ? ಅದು ನಂಗೂ ಗೊತ್ತಾಗ್ತಿಲ್ಲ ಸರಸ್ವತಿ ಅವರೇ. ಇಲ್ಲೇ ಎಲ್ಲೋ ಅವಳು ಇರ್ಬೇಕು. ಎಲ್ಲಿ ಬಂದೆ ಸರಸ್ವತಿ ಅವರೇ? ಇಲ್ಲ ಅಂದ್ರೆ ಅವಳು ಬೆಳೆದಿಂಗ್ಳು ಬಾಲೆ ತರ ಮಿಸ್ ಆಗೋಬಿಟ್ರೆ ಕಷ್ಟ. ಬನ್ನಿ. ಹಾ, ಇಂಚರ ಎಲ್ ಹೋದ್ಲಿ ಇವಳು? ಎಲ್ಲಾದ್ರೂ ನನ್ ಕಣ್ಣಿಂದ ಮಿಸ್ ಆಗೋಬಿಟ್ಲಾ? ಛೇ ಛೇ, ನಾನ್ ಹಾಗಾಗ ಬಿಡಲ್ಲ. ಇವತ್ತು ಅವಳನ್ನ ಅಣ್ಣನ ಮೀಟ್ ಮಾಡ್ಸೋದೆ. ಅಣ್ಣನ್ ಸೀಕ್ರೆಟ್ ಗರ್ಲ್ ಫ್ರೆಂಡ್ ನ ನೋಡ್ಲೇಬೇಕಪ್ಪ ನಾನು. ಶಾಂತಿರಸ್ತೋಷಮ್ಯಸ್ತೋ ಗ್ರಹ ಕುರುವಂತು ಮಂಗಲಂ, ಅರಿಷ್ಟಾನಿ ಪ್ರಣಶ್ಯಂತೋ ಧುರಿತಾನಿ ಬಲಾನಿ ಚ, ಮನಸ್ಸಂಕಲ್ಪ ಸಿದ್ಧಿರಸ್ತೋ. ಮೊಬೈಲ್ ಅಟೆಂಡ್ ಮಾಡ್ಬೇಡಮ್ಮ, ಭಕ್ತರಿಗೆ ತೊಂದರೆ ಆಗತ್ತೆ. ಸಾರಿ. ಅವರೇ ಅನ್ಸುತ್ತೆ ಕಾಲ್ ಮಾಡ್ತಿರೋದು. ಯಾವುದಕ್ಕೂ ಅನ್ಸುತ್ತೆ ರಿಸೀವ್ ಮಾಡಿ ಮಾತಾಡ್ತೀನಿ. ಹಲೋ.
ಯಾರ್ ಇವರು ಯಾಕ್ ವಿಚಿತ್ರವಾಗಿ ಆಡ್ತಿದ್ದಾರೆ ಅವರತ್ರ ಗನ್ ಬೇರೆ ಇದೆ ಅದಿತಿ ಮೇಡಮ್ ಏನಾದ್ರು ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ಕರಲ್ಲೂ ಇಲ್ಲ ಇದು ಇಂಚು ಕೆಲಸನೇ ಇರಬೇಕು ಎಲ್ಲೋದ್ಲವಳು ಅದಿತಿ ಮೇಡಮ್ ಅದಿತಿ ಮೇಡಮ್ ಎಲ್ಲೂ ಕಾಣಿಸ್ತಿಲ್ಲ ಎಲ್ಲೋ ಒಳಗಿರ್ತಾರೆ ಪ್ರದಕ್ಷಿಣೆ ಹಾಕಿ ಅಲ್ಲೇ ಇರ್ತೀನಿ ಅಂತಿದ್ರು ಇಲ್ಲ ಸರ್ ಎಲ್ಲ ಕಡೆ ನೋಡಿದೆ ಅವ್ರು ಎಲ್ಲೂ ಕಾಣಿಸ್ತಿಲ್ಲ ವಾಟ್ ನೀವು ಸರಿಯಾಗಿ ನೋಡಿಲ್ಲ ಅನ್ಸುತ್ತೆ ಬನ್ನಿ ನೋಡೋಣ अदिति मैडम अदिति मैडम एक्सक्यूज मी नम जो बंद नोड़ा मैडम नोड़ अदिति मैडम मैडम कानस्तिल्ल नन तुम्बा भय आगे डोंट वारी इमीडियट फोन सरस्वती मैडम फोन इले ನಾವು ಅರವಿಂದ ಅನ್ನ ಸುಮಾರು ಸಲ ಎಮರ್ಸ್ಬಿಟ್ಟಿದೀವಿ ಪ್ರತಿ ಸಲ ಲಕ್ ನಮ್ ಪರವಾಗಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ ಯಾವುದೇ ಕಾರಣಕ್ಕೂ ಯಾರ ಕಾರಣಕ್ಕೂ ಕಾಣಿಸ್ಕೋಬೇಡಿ ಸರಿ ಸತ್ಯ ಪ್ಲಾನ್ ನಾವು ಅನ್ಕೊಂಡಿರೋ ತರ ಆಗಿರುತ್ತೆ ತಾನೇ ಎಸ್ ಮಿಸ್ ಆಗಕ್ಕೆ ಚಾನ್ಸ್ ಇಲ್ಲ ಈಗಾಗಲೇ ನಮ್ಮ ಆಟ ಶುರುವಾಗಿದೆ फोन पिक अयो अप्पा बरल अंत बंद How come you water here? ನಾನ್ ಕರ್ದಾಗ ಬರ್ಲಿಲ್ಲ ಅದು ಇಂಚು ನಮ್ಗೆ ಇಲ್ಲೇ ಒಂದು ಬಿಸ್ನೆಸ್ ಮೀಟ್ ಇತ್ತು ಹಾಗೆ ದೇವಸ್ಥಾನಕ್ಕೆ ಒಂದ್ ನಮಸ್ಕಾರ ಹಾಕೊಂಡು ಹೋಗೋಣ ಅಂತ ಬಂದ್ವಿ ಹೌದಾ ವೆರಿ ನೈಸ್ ಹಾಗೆ ಒಳಗ್ ಬನ್ನಿ ಒಳಗ ನಾವ್ ಬರಲ್ಲ ನೀನು ಯಾಕ್ ಡ್ಯಾಡ್ ಇಲ್ಲಿವರೆಗೂ ಬಂದು ಟೆಂಪಲ್ ಒಳಗ್ ಬರಲ್ವಾ ಅದು ಅದ್ ಹಾಗಲ್ಲ ಇಂಚು ದೇವಸ್ಥಾನದ ಒಳಗ್ ಬಂದ್ರೆ ತುಂಬಾ ಲೇಟ್ ಆಗುತ್ತೆ ನಮ್ಗೆ ಇನ್ನೂ ಕೆಲಸ ಇದೆ ಹಾಗಾಗಿ ನೀನ್ ಹೊರಡು ಅಮ್ಮ ಅಪ್ಪ ನಿಮ್ ಕೆಲಸ ಯಾವಾಗ್ಲೂ ಇದ್ದಿದೆ ಇವಾಗ ನಾನು ಹೇಳ್ತಾ ಇದೀನಿ ಬನ್ನಿ ಒಳಗೆ ಬನ್ನಿ 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 ಇಂಚು ನಮ್ಗೆ ಕೆಲಸ ಇದೆ ಅಂತ ಹೇಳ್ತಾ ಇದೀವಿ ತಾನೆ ಪ್ಲೀಸ್ ಅರ್ಥ ಮಾಡ್ಕೋ ಇವತ್ತು ನಾನು ಯಾರ ಮಾತು ಕೇಳ್ತಾ ಇಲ್ಲ ನೀವಿಬ್ರು ನನ್ನ ಜೊತೆ ಬರ್ತಿದ್ದೀರಾ ಅಷ್ಟೇ ಒಳಗೆ ಅರವಿಂದ್ ಅಣ್ಣ ಸರಸ್ವತಿ ಅವರು ಅವ್ರ ಮ್ಯಾಡಮ್ ಎಲ್ಲರೂ ಇದ್ದಾರೆ ಮಹಾಮಂಗಳಾರತಿ ಮುಗಿಸ್ಕೊಂಡು ಪ್ರದಕ್ಷಿಣೆ ಹಾಕಿ ಪ್ರಸಾದ ತಿನ್ಕೊಂಡೆ ಹೊರಡಬೇಕು ಓಕೆ ಅಲ್ಲ ಇಂಚು ನಾವು ಇನ್ನೊಂದ್ಸಲ ಬರ್ತೀವಿ ಅಲ್ಲ ಕ್ಲೈಂಟ್ ವೇಟ್ ಮಾಡ್ತಾ ಇದಾರೆ ತಡ ಆದ್ರೆ ಈ ಬಿಸ್ನೆಸ್ ಡೀಲ್ ನಮ್ ಕೈಯಿಂದ ಹೊರತೋಗುತ್ತೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್
5 minutes mom anna illa idane already yak ibru gabriel idare anna satya yen aitu yenru yak higidare ashtu gottagalva dharma alli irorella allola kallola agidare andre nam kelsa agide ant artha ಓ ಹಾಗಾದ್ರೆ ನಾವು ಅನ್ಕೊಂಡಿರೋದಾಗಿದೆ ಹೌದು ಈಗ ಒಂದ್ ಕ್ಷಣನೂ ವೇಟ್ ಮಾಡೋದು ಬೇಡ ಈ ಇಂಚರ ಫೋಕಸ್ ಅರವಿಂದ ಸತ್ತು ಮೇಲಿರಲಿ ನಾವು ಆದಷ್ಟು ಬೇಗ ಆದಿತಿನ ಮುಗಿಸ್ಬಿಡೋಣ ನಡೀರಿ ಅಣ್ಣ ಸರಸ್ವತಿ ಅವರೇ ಯಾಕಿಷ್ಟೊಂದು ಟೆನ್ಷನ್ ಇದ್ರೆ ಏನಾಯ್ತು ಇಂಚರ ಅದಿತಿ ಮೇಡಂ ಎಲ್ಲೂ ಕಾಣಿಸ್ತಿಲ್ಲ ನೀನೆಲ್ಲಾದ್ರೂ ನೋಡಿದ್ಯಾ ಅವ್ರನ್ನ ಓ ಮೈ ಗಾಡ್ ಇಲ್ಲೇ ಇದ್ರಲ್ಲ ಅದೇ ನಮಗೂ ಗೊತ್ತಾಗ್ತಿಲ್ಲ ಇಂಚರ ಅವ್ರ ಫೋನ್ ಬೇರೆ ಇಲ್ಲೇ ಬಿದ್ದಿತ್ತು ಹಾಗಿದ್ರೆ ಅವ್ರು ಇಲ್ಲೇ ಎಲ್ಲೋ ಇರಬೇಕು ನನ್ನ ಫೋನ್ ಬೇರೆ ಎಲ್ಲೂ ಕಾಣಿಸ್ತಾ ಇಲ್ಲ ಅವ್ರ ನಂಬರ್ ಬೇರೆ ಬಾಯಲಿಲ್ಲ ಅಣ್ಣ ನನ್ನ ಹತ್ರನೇ ಇದೆ ನಿಮ್ಮ ಫೋನ್ ಇಡಿಯಟ್ ನನಗೆ ಯಾವತ್ತೂ ಸೀರಿಯಸ್ನೆಸ್ ಬರಲ್ಲ ಅಣ್ಣ ಇಂಚರ ಅಲ್ಲಿ ನೋಡೋಣ ಬಾ ಸರ್ ಎಲ್ಲಿದ್ದೀರಾ ಇಲ್ಲೇ ಟೆಂಪಲ್ ಆಚೆ ಬನ್ನಿ ಕ್ವಿಕ್ ಸರ್ ಇಲ್ಲೇ ಇದೀವಲ್ಲ ಸರ್ ನಿಮ್ಮ ಎದುರುಗಡೆ ಇವರೆಲ್ಲರೂ ಸೇರ್ಕೊಂಡು ಆದಿತ್ಯ ಮೇಡಮ್ನ ಆಗ್ಲಿಂದ ಗಮನಿಸ್ತಾ ಇದ್ರು ಅದನ್ನ ನಾನೇ ನೋಡಿದ್ದೀನಿ ಇವರೇನೋ ಮಾಡಿರ್ತಾರೆ ಸರ್ ಇವ್ರ ಹತ್ರ ಗನ್ ಕೂಡ ಇದೆ ನೋಡಿ ರಿಲ್ಯಾಕ್ಸ್ ಸರಸ್ವತಿ ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಮಫ್ತಿಯಲ್ಲಿದ್ದಾರೆ ಅಷ್ಟೇ ಪೊಲೀಸ್ ಹೌದು ಅಲ್ತಿ ಮೇಡಮ್ ಜೀವಕ್ಕೆ ಅಪಾಯ ಇದೆ ಅಂತ ನಾನೇ ಇವ್ರನ್ನ ಬರಕ್ಕೆ ಹೇಳಿದೆ ಸರ್ ಅದು ಏನ್ ಸರ್ ಇದು ನೀವೆಲ್ಲ ಇಲ್ಲಿದ್ದು ಆದಿತ್ಯ ಮೇಡಮ್ ನಿಮ್ ಕಣ್ ತಪ್ಪಿ ಕಾಣೆ ಆಗಿದಾರೆ ಅಂದ್ರೆ ಏನ್ ಅರ್ಥ ನಮಗೂ ಅದೇ ಅರ್ಥ ಆಗ್ತಿಲ್ಲ ಸರ್ ಅವ್ರ ಇಲ್ಲೇ ಇಲ್ಲ ಇರ್ಬೇಕು ಸರ್ ತುಂಬಾ ದೂರ ಹೋಗಕ್ ಚಾನ್ಸ್ ಇಲ್ಲ ಸರ್ ಸ್ವಲ್ಪ ಹೊತ್ತು ಮುಂಚೆ ನೋಡಿದ್ದೇನೆ ಸರ್ ಪ್ರದರ್ಶನ ಆಗ್ತಾ ಇದ್ರು ಸರ್ ಸರ್ ಮತ್ತೊಂದು ರೌಂಡ್ ಬರ್ತಾರ ಅಂತ ನಾವು ಕಾಯ್ತಾ ಇದೀವಿ ಸರ್ ಆಮೇಲೆ ನೋಡಿದ್ರೆ ಮಿಸ್ ಆಗಿದ್ರು ಸರ್ ಡೋಂಟ್ ವರಿ ಸರ್ ಅವ್ರೆಲ್ಲೇ ಇದ್ರು ನಾವು ಹುಡ್ಕೊಡ್ತೀವಿ ಸರ್ ಅವ್ರ ಜೀವಕ್ಕೆ ಅಪಾಯ ಇದೆ ಅಂದಿದ್ರ ಅವ್ರನ್ನ ಯಾರಾದ್ರೂ ಕಿಡ್ನಾಪ್ ಮಾಡಕ್ ಬಂದ್ರೆ ಇವತ್ತೇ ಗೊತ್ತಾಗ್ಬಿಡುತ್ತೆ ಸರ್ ನೋಡಿ ಟೆಂಪಲ್ ಸುತ್ತ ಯಾವ ಜಾಗನು ಬಿಡದೆ ಕ್ಲೀನ್ ಆಗಿ ಹುಡುಕಿ ನಾನು ಹುಡುಕ್ತೀನಿ ಕ್ವಿಕ್ಲಿ
ಜ್ವರ ಕುಕ್ಕೆ ಕೂಗು. ಯಾಕಂದ್ರೆ ಇವಾಗ ಯಾರಿಗೂ ಕೇಳ್ಸಲ್ಲ. ಇವತ್ತ ಯಾರು ನಿನ್ನನ್ನು ಬಂದು ಕಾಪಾಡ್ತಾರೋ ನಾನು ನೋಡೇ ಬಿಡ್ತೀನಿ. ಇಷ್ಟು ದಿನ ನಿನ್ನ ಆಯಸ್ ಗಟ್ಟಿ ಇತ್ತು, ಅದಕ್ಕೆ ತಪ್ಪಿಸ್ಕೊಂಡಿದ್ದೆ. ಅದು ಇವತ್ತು ನಿನ್ ಕತೆ ಮುಗೀತು. ಪ್ರಾಣ ಹೋಗೋ ಟೈಮಲ್ಲೂ ಸರ್ಸು ಸರ್ಸು ಅಂತ ಕಿರ್ಚ್ಕೋತೀಯ. ಸರ್ಸು ಬೇಕಾಗಿರೋದು ನಿನ್ಗಲ್ಲ, ನನಗೆ. ಅವಳು ನನಗ್ ಸಿಗಬೇಕು ಅಂದ್ರೆ ನೀನು ಶಿವನ್ ಪಾದ ಸೇರ್ಬೇಕು. ಪ್ರವೀಣ ಸಿಕ್ಕಾಕೊಂಡು ಬಿಟ್ನಲ್ಲ, ಒಂದು ವೇಳೆ ಅವನೇನಾದ್ರು ಬಾಯಿ ಬಿಟ್ಬಿಟ್ರೆ ಅಯ್ಯೋ ಮುಗೀತು ನಮ್ ಕತೆ. ಅವೆಲ್ಲ ನನಗೆ ಗೊತ್ತಿಲ್ಲ. ಇವತ್ತು ಅವರು ಟೆಂಪಲ್ಗೆ ಹೋಗ್ತಿದ್ದಾರೆ, ಹೋಗೋವಾಗ ನಾಲ್ಕು ಜನ ಹೋಗ್ತಾರೆ, ಬರೋವಾಗ ಬರೀ ಮೂರೇ ಜನ ಇರ್ಬೇಕು. ಅದು ನಿನ್ ಜವಾಬ್ದಾರಿ. ಆ ಅದಿತಿ ಯಾವುದೇ ಕಾರಣಕ್ಕೂ ವಾಪಸ್ ಬರ್ಕೂಡ್ದು ಅಷ್ಟೇ. ಹಲೋ ಮೇಡಮ್, ಆ ಅದಿತಿನ ಮುಗಿಸ್ಬೇಕು ಅಂತ ಹೋಗಿನೇ. ಇವತ್ತು ನನ್ನ ಜೀವನ ಈ ಪರಿಸ್ಥಿತಿಲಿರೋದು, ಮತ್ತೆ ಆ ಕೆಲಸ ನನ್ನಿಂದ ಆಗಲ್ಲ. ಅಯ್ಯೋ ರಾಜ, ಹುಲಿ ತರ ಎಗರಾಡ್ತಿದ್ದೆ, ಇಷ್ಟು ಬೇಗ ಸೋಲೊಪ್ಕೊಂಬಿಟ್ಯಾ? ನಿನ್ ಸರ್ಸೂನ ನಿನ್ನಿಂದ ಕಿತ್ಕೊಂಡಿದ್ದೆ ಅವಳು. ಇವತ್ತು ನೀನ್ ಇಂಥ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣನೇ ಆ ಅದಿತಿ ಅನ್ನೋದನ್ನ ಮರಿಬೇಡ. ಅವ್ರ ಕಾರಣನೋ ಅಥವಾ ನೀವ್ ಕಾರಣನೋ ನನ್ಗಂತೂ ಗೊತ್ತಿಲ್ಲ. ಆದ್ರೆ ನಾನ್ ಇವತ್ತು ಈ ಪರಿಸ್ಥಿತಿಲಿ ಇರೋದಂತ ನಿಜ ಅಲ್ವಾ? ಆಯ್ತಾಯ್ತು, ಮೊದ್ಲು ನೀನು ಅದಿತಿನ ಮುಗಿಸ್ಬಿಡು, ಆಮೇಲೆ ನಿನ್ ಸ್ಥಿತಿನ ಬದಲಾಯಿಸೋದು ನನಗ್ ಬಿಟ್ಟಿದ್ದೆ. ನಿನಗ್ ಹೇಗ್ ಬೇಕೋ ನೀನ್ ಇರ್ಬೋದು.
ನಿನ್ ಸರ್ಸೂನ ನೀನ್ ಪಡ್ಕೋಬಹುದು. ಏನ್ ಹೇಳ್ತೀಯ ಪ್ರವೀಣ? ನೀನೀಗ ಒಪ್ಕೊಳ್ಳಿಲ್ಲ ಅಂದ್ರೆ ಪೊಲೀಸ್ನವ್ರು ಕಣ್ಣು ತಪ್ಪಿಸ್ಕೊಂಡು ನೀನ್ ಓಡಾಡ್ತಾನೆ ಇರ್ಬೇಕಾಗತ್ತೆ. ನೋಡು, ಯೋಚನೆ ಮಾಡು. ಅಕಸ್ಮಾತ್ ನಾನ್ ಸಿಕ್ಕಾಕೊಂಡ್ರೆ ಅಪ್ಶಕ್ನ ಬೇಡ ಕಣೋ. ನೀನು ಸಿಕ್ಕಾಕೊಳ್ದೇ ಇರೋ ಹಾಗ ಕೆಲ್ಸ ಮಾಡ್ಬೇಕು, ಅದು ನಿಮ್ ಜವಾಬ್ದಾರಿ. ಆಯ್ತು, ಸರ್ಸುನ ಪಡ್ಕೊಳ್ಳೋದಕ್ಕೋಸ್ಕರ, ನನ್ನ ಸರ್ಸುನ ನನ್ನಿಂದ ದೂರ ಮಾಡ್ತಾರ ಮುಗ್ಸೋದಕ್ಕೋಸ್ಕರ ಇದೊಂದ್ಸರಿ ನೀವ್ ಹೇಳಿದ ಕೆಲ್ಸ ಮಾಡ್ತೇನೆ. ಆದ್ರೆ ಒಂದ್ ಮಾತು, ಅಕಸ್ಮಾತ್ ನಾನೇನಾದ್ರೂ ಸಿಕ್ಕಾಕೊಂಡ್ರೆ ನಾನು ಒಬ್ನೇ ಜೈಲಿಗೆ ಹೋಗಲ್ಲ. ಇರೋ ಸತ್ಯನಲ್ಲ ಅರವಿಂದ್ ಮುಂದೆ ಹೇಳಿ ನಿಮ್ಮಿಬ್ರನ್ನ ಕರ್ಕೊಂಡೆ ನಾನು ಜೈಲಿಗೆ ಹೋಗೋದು. ಅಯ್ಯೋ ಸತ್ಯ, ಅವನ್ ಗ್ಯಾರಂಟಿ ಬಾಯ್ ಬಿಟ್ಬಿಡ್ತಾನೆ, ಈಗ ಏನ್ ಮಾಡುದು? ಶಿಶು, ಅವನೇನಾದ್ರೂ ಬಾಯ್ ಬಿಟ್ಬಿಟ್ರೆ ಆ ಪ್ರವೀಣನ್ ಹಿಂದೆ ಇರೋದು ನಾವೇ ಅಂತ ಏನಾದ್ರು ಗೊತ್ತಾಗ್ಬಿಟ್ರೆ ಪೊಲೀಸ್ನವ್ರು ಇರ್ಲಿ, ನಮ್ ಕಂದಾನೆ ನಮ್ಮನ್ ಸುಮ್ನೆ ಬಿಡೋದಿಲ್ಲ. ಪ್ರವೀಣ ಏನು ಹೇಳ್ಬಿಡ್ವು, ಸುಮ್ನೆ ಇದ್ಬಿಡು. ಪ್ರವೀಣ, ನಮ್ಮ ಹತ್ರನೇ ಆಟ ಆಡ್ತೀಯ, ಅದಕ್ಕೆ ಮೇಡಮ್ನ ಕೊಲ್ಲಕ್ ನೋಡ್ತೀಯ. ಏ ರಾಸ್ಕಲ್, ಇವತ್ತಿಗೆ ನಿನ್ನ ಆಟ ಮುಗೀತು. ಅಯ್ಯಯ್ಯೋ, ಏನೋ ಮಣ್ತಿನೋ ಕೆಲಸ ಮಾಡಿದೆ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಸರ್. ನಿಮ್ ತಂಟೆಗೆ ಬರೋದಿಲ್ಲ ಇನ್ಮೇಲೆ ನಾನು. ಓಹೋ, ನಿನ್ ಮಾತನ್ನ ನಾವು ಕೇಳ್ಬೇಕಾ? ನಿನ್ ನಂಬಿಡ್ಬೇಕಾ? ಸಿಕ್ ಹಾಕೊಂಡಾಗ ಹೇಗ್ ಪ್ಲೇಟ್ ಚೇಂಜ್ ಮಾಡ್ತಿದ್ಯಾ ನೋಡು. ಅವನಂತ ಹುಳನ್ ಸುಮ್ಮನೆ ಬಿಟ್ರೆ ನಾವ್ ಯಾರು ನೆಮ್ಮದಿಯಾಗಿರಕ್ಕಾಗಲ್ಲ. ಅಯ್ಯೋ ಇಲ್ಲ ಸರ್, ನನ್ ಮಾತು ನಂಬಿ, ನಾನ್ ಸುಳ್ಳು ಹೇಳ್ತಿಲ್ಲ. ಇವರೆಲ್ಲ ನನಗೆ ಗೊತ್ತಿತ್ತು, ನೀನ್ ಅದಿತಿ ಮೇಡಮ್ ಮೇಲೆ ಅಟ್ಯಾಕ್ ಮಾಡಕ್ ಇಲ್ಲಿ ಬಂದೇ ಬರ್ತೀಯ ಅಂತ. ಅದಕ್ಕೆ ಅರೇಂಜ್ಮೆಂಟ್ಸ್ ಇರಲ ಯಾರು ಗೊತ್ತಾ? ಮಫ್ತಿಲ್ಲಿರೋ ಪೊಲೀಸ್. ಇಷ್ಟಿನ ತಲೆ ಮಾಡ್ಕೊಂಡಿದ್ದಲ್ಲ, ಇವಾಗ ಎಲ್ಲೋಗ್ತಿ ಹೋಗು, ನಾನು ನೋಡ್ತೀನಿ. ಹಾಕ್ರೆ ಬೇಡ, ತಗೊಳ್ರಿ, ಹಾಕ್ರೆ ಬೇಡ ಸರ್. ದಯವಿಟ್ಟು ನನ್ನ ನಂಬಿ ಸರ್, ಬೇಕಾದ್ರೆ ನಿಮ್ ಕಾಲಿಗೆ. ಮೇಡಮ್ ನನಗ್ ಕ್ಷಮಿಸಿ ಮೇಡಮ್, ಪ್ಲೀಸ್ ಮೇಡಮ್, ಪ್ಲೀಸ್ ಮೇಡಮ್, ನನಗ್ ಕ್ಷಮಿಸಿ ಮೇಡಮ್, ನಿಮ್ ತಂಟೆಗ್ ಬರಲ್ಲ ಮೇಡಮ್. ಮೇಡಮ್ ಪ್ಲೀಸ್ ಮೇಡಮ್, ನನ್ ಕಾಪಾಡಿ ಮೇಡಮ್. ಮೇಡಮ್ ಮೇಡಮ್ ಎಲ್ಲ ಅಲ್ಲೇ ನಿಂತ್ಕೊಳ್ಳಿ, ಗನ್ ಕೆಳಗಡೆ ಇಡಿ. ಅದಿತಿ ಮೇಡಮ್ನೆ ಕೊಲ್ಲಕ್ ನೋಡ್ತಿದ್ಯಾ ಹೇಳು, ಯಾರು ಇದನ್ನೆಲ್ಲ ಮಾಡ್ತಿತ್ತು? ಹೇಳಿದ್ ಕೇಳಿಸ್ಲಿಲ್ವಾ ನಿಮಗೆ? ನೀನಾಗೆ ಉತ್ತರ ಕೊಡ್ತೀಯ, ನಮ್ಮ ಸೈಡಲ್ಲಿ ಬಾಯ್ ಬಿಡಿಸ್ಕೊಳ್ಳಿಲ್ಲ. ಸರ್ ಹೇಳ್ತೀನಿ ಸರ್, ಸರ್ ಹೇಳ್ತೀನಿ ಸರ್. ಅದು